श्री महागणपतये नमः श्री गुरुभ्यो नमः हरिः ओम। संख्याशास्त्र कार्यक्रमक्के निमगेल्ल स्वागत सुस्वागत। नानु संख्ये 9 18 ಮತ್ತೆ 27ನೇ ತಾರೀಕು ಯಾರ್ಯಾರು ಜನಿಸಿದಿರಾ ನೀವೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ। ಸಂಖ್ಯೆ 9 ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ ಕುಜಗ್ರಹ ಸುಬ್ರಹ್ಮಣ್ಯ ಸ್ವಾಮಿ 9 18 27 ಪರಾಕ್ರಮ ಯಾಕೆಂದ್ರೆ ಯೋಧ ಸೈನಿಕ ಅನ್ನು ಸೂಚಿಸುವಂತಹ ಗ್ರಹ ಮಂಗಳ ಗ್ರಹ। 9ನೇ ತಾರೀಕು ನೀವು ಹುಟ್ಟಿರ್ಬೋದು 18ನೇ ತಾರೀಕು ಹುಟ್ಟಿರ್ಬೋದು 27 18ನ ಕೂಡಿ 1 + 8 9 27ನ ಕೂಡಿ 2 + 7 9 ನೀವೆಲ್ಲ 9ನೇ ಸಂಖ್ಯೆಯಲ್ಲಿ ಜನಿಸಿದ್ರೆ ಮಂಗಳನ ಆಡಳಿತದಲ್ಲಿ ಬರ್ತೀರಾ। ಹಾಗಾದ್ರೆ ಈಗೆಲ್ಲ ನೀವು ಕಾಯ್ತಾ ಇರ್ತೀರಾ 2023 ನನಗೆ ಹೇಗಿದೆ ಅಂತ। ನಿಮ್ಮೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು। ವಿಶ್ ಯು ಹ್ಯಾಪಿ ನ್ಯೂ ಇಯರ್। ಈಗ 2023 ಬರ್ತಾ ಇದೆ, 2022 ಅಂತ್ಯ ಆಗ್ತಾ ಇದೆ। ನಿಮಗೆಲ್ಲ ಒಳಗಡೆಯಿಂದ ಕುತೂಹಲ ಇರುತ್ತೆ ಈ ವರ್ಷ ನನಗೆ ಏನೇನು ಒಳ್ಳೆಯದಾಗ್ಬೋದು, ಏನೇನು ನನಗೆ ಆರೋಗ್ಯ ಸಮಸ್ಯೆ ಸಾಲ್ವ್ ಆಗುತ್ತಾ, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿರುತ್ತೆ, ನನಗೆಲ್ಲ ಅನುಕೂಲಗಳಾಗುತ್ತಾ, ಇವೆಲ್ಲ ಯೋಚನೆಗಳು ಮಾಡ್ತಾ ಇರ್ತೀರಾ। ಯಾಕಂದರೆ 2022 ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿರ್ತೀರಾ, ಆದರೆ 2023 ಆದರೂ ಒಳ್ಳೆಯದಾಗುತ್ತಾ ಗುರುಜಿ ಹೇಳಿ ಅಂತ ಕೇಳ್ತಿರ್ತೀರಾ। ನಾನು ಜಾತಕ ಜ್ಯೋತಿಷ್ಯ ಪ್ರಕಾರ ಹೇಳ್ಬಿಟ್ಟಿದ್ದೀನಿ, ಈಗ ಸಂಖ್ಯಾಶಾಸ್ತ್ರದ ಪ್ರಕಾರ ನಾನು ನಿಮ್ಮ ಭವಿಷ್ಯವನ್ನು ಹೇಳ್ತೀನಿ। 9 ಅಂದರೆ ಯಾಕೆ 2023 ಕೂಡಿದ್ರೆ 2 + 0 + 2 + 3 ಸಂಖ್ಯೆ 7 ಬರುತ್ತೆ, ಕೇತುವಿನ ಸಂಖ್ಯೆ ಬರುತ್ತೆ। ಕುಜವತ್ ಕೇತು ಅಂತಾರೆ, ಅಂದರೆ ಕೇತು ಕುಜನಂತೆ ಫಲವನ್ನು ಕೊಡ್ತಾನೆ, ಕೇತು ಅಂದರೆ ಹಾವಿನ ಬಾಲ। ಹಾಗಾದರೆ 9ನೇ ತಾರೀಕು ನೀವು ಜನಿಸಿದರೆ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಸಫಲತೆ, ಅಂದರೆ ಯಾರ್ಯಾರು ಎಲೆಕ್ಷನ್ ಟೈಮ್ ಇದೆ, ಯಾರ್ಯಾರು ಎಲೆಕ್ಷನಲ್ಲಿ ಈಗ ಎಮ್ ಎಲ್ ಎ ಎಲೆಕ್ಷನಲ್ಲಿ ನಿಲ್ತೀರಿ, ಗೆಲ್ಲುವ ಸಾಧ್ಯತೆ ಹೆಚ್ಚು, ಟಿಕೆಟ್ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚು। ಕೆಲವರಿಗೆ ಗೆಲ್ಲೋದಿಲ್ಲ ಅಂಥವ್ರಿಗೆ ಗೆಲ್ಲೋ ಅಂಥವ್ರಿಗೆ ಟಿಕೆಟ್ ಕೊಡಲ್ಲ, ಗೆಲ್ಲದೇ ಇರೋರಿಗೆ ಟಿಕೆಟ್ ಸಿಗ್ತಾ ಇರುತ್ತೆ। ಅದಕ್ಕೆ ಜಾತಕ ತೋರಿಸ್ಬೇಕು ಅಥವಾ ನಿಮ್ಮ ನ್ಯೂಮರಾಲಜಿ ಪ್ರಕಾರ ಆದರೂ ನಂಬರ್ಗಳು ಕೊಡಬೇಕು। ಕಾನೂನು ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಲಾ ಜಡ್ಜ್ಗಳಾಗ್ಬಿಡ್ತೀರಾ, ಕೇತುವಿನ ಸಂಖ್ಯೆ ಪ್ರಭಾವ, ಹೈಕೋರ್ಟ್ ಲೋಯರ್ ಕೋರ್ಟ್ ಜಡ್ಜ್ ಇಂದ ಹೈಯರ್ ಕೋರ್ಟ್ ಜಡ್ಜ್ ಆಗ್ಬಿಡ್ತೀರಾ। ವಿಜ್ಞಾನ ಕ್ಷೇತ್ರದಲ್ಲಿ ಕೇತು ಅಂದ್ರೆ ಏನು, PhD ಹೈಯರ್ ಎಜುಕೇಷನ್, ವಿಜ್ಞಾನ ಕ್ಷೇತ್ರದಲ್ಲಿ ನೀವು ಯಾರ್ಯಾರು ಇದ್ದೀರಾ, PhD ಮಾಡ್ತಾ ಇದ್ದೀರಾ, ನೀವು ಉತ್ತಮ ಯಶಸ್ಸನ್ನು ಪಡಿತೀರಾ। ಉದ್ಯಮಿಗಳು, ಇದು ಉದ್ಯಮಿಗಳಿಗೆ ಯಾರ್ಯಾರು ಇಂಡಸ್ಟ್ರಿಗಳು ನಡೀತಾ ಇದ್ದೀರಾ, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಇಂಡಸ್ಟ್ರಿಗಳಾಗಿರ್ಬೋದು, ಅದರಲ್ಲೆಲ್ಲ ಉತ್ತಮ ಸಮಯ ನೀವು ಕೊಟ್ಟು ಅದರೆಲ್ಲ ನೀವು ವಿಜಯವನ್ನು ಪಡಿತೀರಾ। ಆದರೆ ಈ ವರ್ಷ ನಿಮಗೆ ಸ್ವಲ್ಪ ಮಿಶ್ರಫಲ ಅನ್ನೋದು ಇರುತ್ತೆ, ಕುಟುಂಬ ನಿರ್ವಹಣೆ ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಈ ವರ್ಷ। ಅದೊಂದು ಫೈನಾನ್ಷಿಯಲ್ ವಿಷಯದಲ್ಲಿ ಎಚ್ಚರವಾಗಿರಿ, ನಿಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ನೀವು ಅವುಗಳನ್ನು ಜಯಿಸಬೇಕು। ಯಾವುದೇ ವಿಚಾರ ಆಗಲಿ ನಾವು ಗೆಲ್ಲಲೇಬೇಕು, 9ನೇ ಸಂಖ್ಯೆ ಅಂದರೆ ನಾವು ಗೆಲ್ಲಬೇಕು। ಯಾರೇ ಹುಟ್ಟಿರ್ಬೋದು, 9 ಸ್ತ್ರೀ ಇರ್ಬೋದು ಪುರುಷರಾಗಿರ್ಬೋದು, ಅವರಿಗೆ ಗೆಲುವು ಗೆಲ್ಲದೆ ಇದ್ರೆ ಅವ್ರಿಗೆ ಮನ ಸಮಾಧಾನ ಇರಲ್ಲ, ನೀವು ಗೆದ್ದೇ ಗೆಲ್ತೀರಾ। 9, 18, 27ನೇ ತಾರೀಕು ಜನಿಸೋರಿಗೆ ನಿಮಗೆ ಗೆಲುವು ಅನ್ನೋದು ಖಂಡಿತ ಇರುತ್ತೆ, ಆದರೂ ನಿಧಾನಕ್ಕಾದರೂ ನೀವು ಗೆಲುವನ್ನು ಸಾಧಿಸ್ತೀರಾ। ನಿಮ್ಮ ದಾಂಪತ್ಯ ಜೀವನ ಕೂಡ ತುಂಬ ಉತ್ತಮವಾಗಿರುತ್ತೆ, ವಿದ್ಯಾರ್ಥಿಗಳು ಕೂಡ ಹಠ ಮಾಡಿ ನಾನು ಓದೇ ಓದ್ತೀನಿ, ನಾನು ಸಾಧೇ ಸಾಧಿಸ್ತೀನಿ ಅಂತ ನೀವು ಕೂತ್ರೆ ಖಂಡಿತವಾಗಲೂ ನೀವು ವಿನ್ ಆಗಲೇಬಹುದು 2023। ಅಷ್ಟು ಉತ್ತಮವಾದಂಥ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ। ಕುಜವತ್ ಕೇತು ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳು ಶಾಪಗಳಿದ್ದಾಗ ಒಳ್ಳೆ ಫಲಗಳು ಪ್ರಾಪ್ತಿಯಾಗಲ್ಲ, ನೀವು ಜಾತಕ ಅಥವಾ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರೆ ಅವ್ರು ನಾನು ಫಲಗಳನ್ನು ಹೇಳ್ಬೋದು। ನೀವು ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ, ಯಾವುದೇ ವರ್ಷದಲ್ಲಿ ಜನಿಸಿದ್ರು ಕೂಡ ನೀವು ಹುಟ್ಟಿದ ಅಂತಹ ದಿನ 9, 18, 27 ಆಗಿದ್ದರೆ ಈಗ 2023 ಭವಿಷ್ಯವನ್ನು ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ। ಸರ್ವಶಕ್ತಿವಂತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ। ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಹಾಗೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ। ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ ಯಾರು ಶೇರ್ ಮಾಡ್ತಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು। ಸರ್ವಶಕ್ತಿವಂತನಾದಂತಹ ಯಾರು ಆಲ್ ಮೈಟಿ ಅಂತ ಕರಿತೀವಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಆಯುಷ್ಯು ಆರೋಗ್ಯ ಮತ್ತು ಸಂಪತ್ತು,
ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ಸಂಚಿಕೆಯಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನನ್ನ ಪ್ರಿಯ ವೀಕ್ಷಕರೇ.